ಸಂಸದರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಬಹಳ ಪ್ರಾಮುಖ್ಯತೆ ಇವತ್ತು ಎಂಪ್ಲಾಯ್ಮೆಂಟಿಗೆ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಎಲ್ಲ ರಂಗದಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆಯನ್ನು ಮಾಡಿದೆ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಇನ್ಸೆಂಟಿವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ದೊಡ್ಡ ಇಂಡಸ್ಟ್ರಿಯಿಂದ ಹಿಡಿದು ಸಣ್ಣ ಇಂಡಸ್ಟ್ರಿವರೆಗೂ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಮತ್ತು ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಕೂಡ ಇವತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಭಾಳಷ್ಟು ಹೊಸ ಒಂದು ಜಾಬ್ಗಳನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಇವತ್ತು ಭಾಳ ದೊಡ್ಡ ಒಂದು ಸಹಾಯಧನವನ್ನು ಈ ಒಂದು ಬಜೆಟ್ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ವಿಕಸಿತ ಭಾರತಕ್ಕೆ ಭಾಳ ದೊಡ್ಡ ಇಂಬನ್ನು ಕೊಟ್ಟಿರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್. 1 ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂಥದ್ದು ಈಗ ನಡೀತಿರುವಂಥ ಪ್ರಾಜೆಕ್ಟ್ಸ್ಗಳಿಗೆ ಅನುಕೂಲ ಆಗ್ತದೆ ಮತ್ತು ಹೊಸ ಪ್ರಾಜೆಕ್ಟ್ ತೆಗೆದುಕೊಳ್ಳೋ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತದೆ. ಕರ್ನಾಟಕಕ್ಕೆ ನಾವು ರೈಲ್ ಮತ್ತು ರೋಡ್ ಇವೆರಡರಲ್ಲಿ ಭಾಳ ದೊಡ್ಡ ಅನುದಾನವನ್ನು ಇವತ್ತು ಬಜೆಟಲ್ಲಿ ಬರ್ತದೆ. ಅದು ಎನೆಕ್ಸರಲ್ಲಿ ನಮಗೆ ಸಂಪೂರ್ಣ ಗೊತ್ತಾಗುತ್ತೆ. ಈ ಸದ್ಯಕ್ಕೆ ಅದರ ಮಾಹಿತಿ ಇಲ್ಲ, ಆದರೆ ಬರುವಂಥ ದಿನಗಳಲ್ಲಿ ಅದು ಸಂಪೂರ್ಣ ಬಜೆಟ್ ಏನು ಮಂಡನೆ ಆಗೈತೆ. ಯುವಕರು ರೈತರು ಭಾಳ ಫೋಕಸ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾವುದು ಆನ್ಲೈನ್ ಇ ಕಾಮರ್ಸ್ ಟಿ ಡಿ ಎಸ್? ಇಲ್ಲ ಇಲ್ಲ, ಇ ಕಾಮರ್ಸ್ನಲ್ಲಿ 1%-0.1% ಕಡಿಮೆ ಆಗಿರೋದ್ರಿಂದ ಇಟ್ ಕಾಸ್ಟ್ನಲ್ಲಿ ರೆಡ್ಯೂಸ್ ದ ಬರ್ಡನ್ ಫಾರ್ ದ ಕನ್ಸ್ಯೂಮರ್ ಓನ್ಲಿ ಮೋರ್ ವರ್ಕಿಂಗ್ ವರ್ಕಿಂಗ್. ಯಾಕಂದ್ರೆ ತಾವು ನೋಡ್ತಾ ಇದ್ರೆ ಇವಾಗ ಎಲ್ಲ ಅಳವಡಿಕೆ ಆಗ್ತಾ ಇರೋದು ಇ ಕಾಮರ್ಸ್ ಪ್ಲಾಟ್ಫಾರ್ಮಿಂದಾನೆ. ತಮ್ಮ ಮನೆಯಲ್ಲಿ ನೋಡ್ಬೋದು ಏನು ಬೇಕಾ ತರದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ನಲ್ಲಿ ಸ್ವಲ್ಪ ರಿಲೀಫ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಬಿ ವರ್ಕಿಂಗ್ ಕ್ಯಾಪಿಟಲ್ ಯಾರು ಮಾಡ್ತಾ ಇದ್ದಾರೆ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ದಮ್. ಇದು 10 ಲಕ್ಷ ಕ್ರೋರ್ಸ್ ಬಿಡೋಣ ಫೈನ್ ಪ್ರಿಂಟ್ಸ್ ಅಂತ ಹೇಳ್ಬಿಟ್ಟು ಹಾಂ. ಐ ಹ್ಯಾವ್ ರೇಟೆಡ್ ಆಸ್ 8. ಸೊ ಇಸ್ ಎ ಗುಡ್ ಬಜೆಟ್ ಓನ್ಲಿ ಬಿಕಾಸ್ ಫೋಕಸ್ ಇಸ್ ಆನ್ ಐ ಆಮ್ ಮಚ್ ಮೋರ್ ಫೋಕಸ್ ಆಫ್ FKCCI ಇಸ್ ಆನ್ ಯೂತ್ಸ್ ಆನ್ ಸ್ಕಿಲ್ ಆನ್ ಅವರ್ ಮೆಂಬರ್ಸ್ ಫೋಕಸ್ ಇಸ್ ಆಲ್ಸೋ MSME ಆ್ಯಂಡ್ ಇಫ್ ಯು ಸೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆರ್ ಯು ಕ್ಯಾನ್ ಸೇ ಫಾರ್ಮರ್ಸ್ ಆವ್ರೇಜ್ ಆವ್ರೇಜ್. ಇಲ್ಲ ಲಾಂಗ್ ಟರ್ಮ್ ಸೀ ದಿಸ್ ಆಲ್ ವಿಷನ್ ವಿಚ್ ಇಸ್ ಗೋಯಿಂಗ್ ಟು ಸ್ಕೇಲ್ ಅಪ್ ಇಂಡಿಯಾ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇಫ್ ಯು ಟೇಕ್ ಇಟ್ ವಿಲ್ ಬೂಸ್ಟ್ ದ ಎಕಾನಮಿ, ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ದೇರ್. ವೆನ್ ಯು ಸ್ಕಿಲ್ ಯೂತ್ಸ್ ಇನ್ ಅ ಲಾಂಗರ್ ಟರ್ಮ್, ಸೇ ಅಬೌಟ್ ಫ್ರಮ್ 3 years, 4 years, ಸ್ಟಿಪೆಂಡ್ ಇಸ್ ದೇರ್ ಟು ಮೋರ್ ಇಂಪಾರ್ಟೆನ್ಸ್ ಆಸ್ ಗಿವನ್ ಆನ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ಇಟ್ಸ್ ಅ ವಿಷನ್ ಟು ಟೇಕ್ ಮೇಕ್ ಇಂಡಿಯಾ ಎ ವಿಕಸಿತ್ ಭಾರತ್ ಟು ಗ್ಲೋ ಗ್ಲೋಬಲ್. ಯಾವುದು ಕ್ರೆಡಿಟ್ ಗ್ಯಾರಂಟಿ CGTMS ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ ಅಷ್ಟೇ, ಮೊದಲಿಂದನೂ ಇದೆ. ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ 500 ಕ್ರೋರ್ಸ್ನಿಂದ 250 ಕ್ರೋರ್ಸ್ನಲ್ಲಿ ಯಾರು ಟರ್ನ್ ಓವರ್ ಇದೆ ಅದನ್ನು ಅವರು ಆ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಬೋದು. ಸೊ ಬಹಳಷ್ಟು ಪಾರ್ಟಿಸಿಪೆಂಟ್ಸು ಜಾಸ್ತಿ ಬರ್ತಾ ಇದ್ದಾರೆ. ಆ್ಯಂಡ್ ಫೈನ್ ಪ್ರಿಂಟ್ಸ್ ನೋಡಬೇಕು ಕರ್ನಾಟಕ ಗೌರ್ಮೆಂಟ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೊಡುಗೆ ಇದೆಯಾ ಇಲ್ವಾ ಅಂತ ಈ ಪ್ರಿಂಟ್ನಲ್ಲಿ ನೋಡಿಬಿಟ್ಟು ನಾನು ರಿಯಾಕ್ಷನ್. 10 ಲಕ್ಷ ಕೋಟಿ ಇದೆ ಬಟ್ ಕರ್ನಾಟಕ ಎಷ್ಟು ಅಲೋಕೇಶನ್ ಆಗೈತೆ ಅದನ್ನು ನಾನು ಫೈನ್ ಪ್ರಿಂಟಲ್ಲಿ ನೋಡಿಬಿಟ್ಟು ರಿಯಾಕ್ಷನ್ ಮಾಡ್ತೀನಿ. ಅರ್ಬನ್ ಡೆವಲಪ್ಮೆಂಟ್ ಸಂಸದರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಬಹಳ ಪ್ರಾಮುಖ್ಯತೆ ಇವತ್ತು ಎಂಪ್ಲಾಯ್ಮೆಂಟಿಗೆ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಎಲ್ಲ ರಂಗದಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆಯನ್ನು ಮಾಡಿದೆ. ಇದಕ್ಕೆ 1,00,000 ಕೋಟಿ ರೂಪಾಯಿಗಳನ್ನು ಇವತ್ತು ಇನ್ಸೆಂಟಿವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ದೊಡ್ಡ ಇಂಡಸ್ಟ್ರಿಯಿಂದ ಹಿಡಿದು ಸಣ್ಣ ಇಂಡಸ್ಟ್ರಿವರೆಗೂ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಮತ್ತು ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಕೂಡ ಇವತ್ತು ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಭಾಳಷ್ಟು ಹೊಸ ಒಂದು ಜಾಬ್ಗಳನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಇವತ್ತು ಭಾಳ ದೊಡ್ಡ ಒಂದು ಸಹಾಯಧನವನ್ನು ಈ ಒಂದು ಬಜೆಟ್ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ವಿಕಸಿತ ಭಾರತಕ್ಕೆ ಭಾಳ ದೊಡ್ಡ ಇಂಬನ್ನು ಕೊಟ್ಟಿರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್. 1 ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂಥದ್ದು ಈಗ ನಡೀತಿರುವಂಥ ಪ್ರಾಜೆಕ್ಟ್ಸ್ಗಳಿಗೆ ಅನುಕೂಲ ಆಗ್ತದೆ ಮತ್ತು ಹೊಸ ಪ್ರಾಜೆಕ್ಟ್ ತೆಗೆದುಕೊಳ್ಳೋ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತದೆ.
ಕರ್ನಾಟಕಕ್ಕೆ ನಾವು ರೈಲ್ ಮತ್ತು ರೋಡ್ ಇವೆರಡರಲ್ಲಿ ಭಾಳ ದೊಡ್ಡ ಅನುದಾನವನ್ನು ಇವತ್ತು ಬಜೆಟಲ್ಲಿ ಬರ್ತದೆ. ಅದು ಎನೆಕ್ಷರಲ್ಲಿ ನಮಗೆ ಸಂಪೂರ್ಣ ಗೊತ್ತಾಗುತ್ತೆ, ಈ ಸದ್ಯಕ್ಕೆ ಅದರ ಮಾಹಿತಿ ಇಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಅದು ಸಂಪೂರ್ಣ ಬಜೆಟ್ ಏನು ಮಂಡ್ಯ ಆಗೈತೆ, ಯುವಕರು ರೈತರು ಭಾಳ ಫೋಕಸ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾವುದು ಆನ್ಲೈನ್ ಇ ಕಾಮರ್ಸ್ ಟಿ ಡಿ ಎಸ್? ಇಲ್ಲ ಅಲ್ಲ, ಇ ಕಾಮರ್ಸ್ನಲ್ಲಿ 1% ಇಂದ 0.1% ಕಡಿಮೆ ಆಗಿರೋದ್ರಿಂದ ಇಟ್ ವಿಲ್ ಕಾಸ್ಟ್ನಲ್ಲಿ ರೆಡ್ಯೂಸ್ ದ ಬರ್ಡನ್ ಫಾರ್ ದ ಕನ್ಸ್ಯೂಮರ್ ಓನ್ಲಿ ಮೋರ್ ವರ್ಕಿಂಗ್ ವರ್ಕಿಂಗ್. ಯಾಕಂದ್ರೆ ತಾವು ನೋಡ್ತಾ ಇದ್ರೆ ಇವಾಗ ಎಲ್ಲ ಅಳವಡಿಕೆ ಆಗ್ತಾ ಇರೋದು ಇ ಕಾಮರ್ಸ್ ಪ್ಲಾಟ್ಫಾರ್ಮಿಂದಾನೇ. ತಮ್ಮ ಮನೆಯಲ್ಲಿ ನೋಡ್ಬೋದು ಏನು ಬೇಕಾ ತರದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ನಲ್ಲಿ ಸ್ವಲ್ಪ ರಿಲೀಫ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಬಿ ವರ್ಕಿಂಗ್ ಕ್ಯಾಪಿಟಲು ಯಾರು ಮಾಡ್ತಾ ಇದ್ದಾರೆ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ದೆಮ್. ಇದು 10 lakh crores ವಿ ಡೋಂಟ್ ನೋ ಫೈನ್ ಪ್ರಿಂಟ್ಸ್ ಅಂತ ಹೇಳಿದ್ರೆ ಹಾಂ. ನೋ ಐ ಹ್ಯಾವ್ ರೇಟೆಡ್ ಆಸ್ 8, ಸೊ ಇಸ್ ಎ ಗುಡ್ ಬಜೆಟ್ ಓನ್ಲಿ ಬಿಕಾಸ್ ಫೋಕಸ್ ಇಸ್ ಆನ್ ಐ ಆಮ್ ಮಚ್ ಮೋರ್ ಫೋಕಸ್ ಆಫ್ FKCCI ಇಸ್ ಆನ್ ಯೂತ್ಸ್ ಆನ್ ಸ್ಕಿಲ್ ಆನ್ ಅವರ್ ಮೆಂಬರ್ಸ್ ಫೋಕಸ್ ಇಸ್ ಆಲ್ಸೋ MSME ಆ್ಯಂಡ್ ಇಫ್ ಯು ಸೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆರ್ ಯು ಕ್ಯಾನ್ ಸೇ ಫಾರ್ಮರ್ಸ್ ಆವ್ರೇಜ್ ಆವ್ರೇಜ್ ಇಲ್ಲ ಲಾಂಗ್ ಟರ್ಮ್ ಸೀ ದಿಸ್ ಆಲ್ ವಿಷನ್ ವಿಚ್ ಇಸ್ ಗೋಯಿಂಗ್ ಟು ಸ್ಕೇಲ್ ಅಪ್ ಇಂಡಿಯಾ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಇಫ್ ಯು ಟೇಕ್ ಇಟ್ ವಿಲ್ ಬೂಸ್ಟ್ ದ ಎಕಾನಮಿ, ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ದೇರ್. ವೆನ್ ಯು ಸ್ಕಿಲ್ ಯೂತ್ಸ್ ಇನ್ ಅ ಲಾಂಗರ್ ಟರ್ಮ್, ಸೇ ಅಬೌಟ್ ಫ್ರಮ್ 3 years, 4 years, ಸ್ಟಿಪೆಂಡ್ ಇಸ್ ದೇರ್ ಟು ಮೋರ್ ಇಂಪಾರ್ಟೆನ್ಸ್ ಆಸ್ ಗಿವನ್ ಆನ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ಇಟ್ಸ್ ಅ ವಿಷನ್ ಟು ಟೇಕ್ ಮೇಕ್ ಇಂಡಿಯಾ ಎ ವಿಕಸಿತ್ ಭಾರತ್ ಟು ಗ್ಲೋ ಗ್ಲೋಬಲ್. ಯಾವುದು ಕ್ರೆಡಿಟ್ ಗ್ಯಾರಂಟಿ? CGTMS ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ ಅಷ್ಟೇ, ಮೊದಲಿಂದನೂ ಇದೆ. ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ 500 crore crores ಯಾರು ಟರ್ನ್ ಓವರ್ ಇದೆ ಅದನ್ನ ಅವರು ಆ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಬೋದು. ಸೊ ಬಹಳಷ್ಟು ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ಅಂಡ್ ಫೈನ್ ಪ್ರಿಂಟ್ಸ್ ನೋಡಬೇಕು ಕರ್ನಾಟಕ ಗೌರ್ಮೆಂಟ್ಗೆ ಏನು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಕೊಡುಗೆ ಇದೆಯಾ ಇಲ್ವಾ ಅಂತ ಈ ಪ್ರಿಂಟ್ನಲ್ಲಿ ನೋಡಿಬಿಟ್ಟು ನಾನು ರಿಯಾಕ್ಷನ್ ಕೊಡ್ತೀನಿ. 10 lakh crore ಇದೆ, ಬಟ್ ಕರ್ನಾಟಕ ಎಷ್ಟು ಅಲೋಕೇಶನ್ ಆಗೈತೆ ಅದನ್ನು ನಾನು ಫೈನ್ ಪ್ರಿಂಟಲ್ಲಿ ನೋಡಿಬಿಟ್ಟು ರಿಯಾಕ್ಷನ್ ಮಾಡ್ತೀನಿ. ಅರ್ಬನ್ ಡೆವಲಪ್ಮೆಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.